ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ಲ ನನ್ನ ರೈತ ಬಾಂಧವರಿಗೆ ಸ್ವಾಗತ. ಸ್ನೇಹಿತರೆ, ನೀವು ಅನ್ಕೊಂಡಿರ್ತೀರ ಇಷ್ಟು ದಿವಸ ಏನಕ್ಕೆ ವಿಡಿಯೋ ಬಂದಿಲ್ಲ, ಹೆಚ್ಚು ಕಮ್ಮಿ 2-3 ತಿಂಗಳಾಯ್ತು, 2-3 ತಿಂಗಳಿಂದ ವಿಡಿಯೋ ಅಪ್ಲೋಡ್ ಆಗಿಲ್ಲ ಅಂತ. ಲೈಕ್ ಯಾವುದು ಪರ್ಟಿಕ್ಯುಲರ್ ಕರೆಕ್ಟಾಗಿರೋಂಥ ಕಂಟೆಂಟ್ಗಳು ಇರಲಿಲ್ಲ, ಮತ್ತು ನನಗೆ ಮೇಜರಾಗಿ ಟೈಮು ಇರಲಿಲ್ಲ. ಯಾಕೆಂದರೆ ಮುಂಗಾರು ಮತ್ತು ಬೆಳೆ ಬೆಳೆಯೋಂಥ ಸೀಸನ್ಗಳು. ನಾವು ರೈತರೆ, ಯೂಟ್ಯೂಬ್ ನೆಚ್ಕೊಂಡು ಜೀವನ ಮಾಡೋಕ್ಕಾಗಲ್ಲ, ಜೀವನಕ್ಕೋಸ್ಕರ ಬೇರೆ ಕೆಲಸಗಳು ಮಾಡ್ಕೊಬೇಕು. ಸೊ ಕೆಲಸದಲ್ಲಿ ಬಿಝಿ ಇದ್ದು ಇವಾಗ ವಿಡಿಯೋ ಮಾಡಲೇಬೇಕಾದಂಥ ಒಂದು ಟೈಮು. ಯಾಕೆಂದರೆ ಈ ಟೈಮಲ್ಲಿ RMC ಎಲ್ಲ ಓಪನ್ ಆಗುತ್ತೆ. ಸೊ ಎಲ್ಲ ಕಡೆ FID ಕೇಳ್ತಾರೆ. FID ಅಂದ್ರೆ ಏನು ಅನ್ನೋಂಥದ್ದೇ ಕೆಲವು ಜನಗಳಿಗೆ ಗೊತ್ತಿಲ್ಲ, ಮತ್ತು ತುಂಬ ಜನ ರೈತರು ಹೊಸ್ದಾಗಿ ಪಾಣಿ ಮಾಡ್ಕೊಂಡಿರೋರ ಹತ್ರ FIDನೇ ಇಲ್ಲ. ಸೊ FID ಅಂದ್ರೇನು, FID ಎಲ್ಲಿ ಮಾಡಿಸೋದು, ಅದರಿಂದ ಆಗೋಂಥ ಉಪಯೋಗಗಳೇನು, ಮತ್ತು FID ಮಾಡಿಸುವಾಗಲೇ ಕರೆಕ್ಟಾಗಿ ಮಾಡಿಸೋದು ಹೇಗೆ, ಅಥವಾ ತಪ್ಪಾಗಿರೋಂಥದ್ದನ್ನ ತಿದ್ದುಪಡಿ ಮಾಡ್ಕೊಳ್ಳೋದು ಹೇಗೆ, ಅದನ್ನೆಲ್ಲ ಸಿಂಪಲಾಗಿ ನೋಡ್ತಾ ಹೋಗೋಣ. ನೆಕ್ಸ್ಟು FID ರಿಜಿಸ್ಟ್ರೇಷನ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಬೇರೆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ FID ಅಂದ್ರೇನು ಅಂತ ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, FID ಅಂದರೆ ರೈತರಿಗೆ ಬೇಕಾಗಿರೋಂಥ ಒಂದು ಐಡೆಂಟಿಫಿಕೇಷನ್ ನಂಬರ್. ಅಂದರೆ ಈಗ ನಿಮ್ಮ ಆಧಾರ್ ಕಾರ್ಡು ಮತ್ತು ಎಲೆಕ್ಷನ್ ಕಾರ್ಡು ಈ ಥರ ಎಲ್ಲ ಏನಿದೆಯಾ, ಪ್ಯಾನ್ ಕಾರ್ಡ್ ಇದೆಯಲ್ಲ, ಇದೇ ರೀತಿ ರೈತರಿಗೆ ನಾವು ರೈತರು ಅಂತ ಗುರುತಿಸ್ಕೊಳ್ಳೋಕ್ಕೆ ಇರೋಂಥ ಒಂದು ನಂಬರು, ಫಾರ್ಮರ್ಸ್ ಐಡೆಂಟಿಫಿಕೇಷನ್ ನಂಬರ್ ಅಂತ FID ಅಂದರೆ. ನೀವು FIDನ ಎಲ್ಲಿ ಮಾಡಬೇಕು, FIDನ ನಾವು ಆನ್ಲೈನಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಮತ್ತು ಗ್ರಾಮವನ್ನಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಅಥವಾ ಕೃಷಿ ಇಲಾಖೆ ನಿಯರ್ ಬೈ ಕೃಷಿ ಇಲಾಖೆಯಲ್ಲೂ ಮಾಡ್ಕೋಬೋದು. ಆನ್ಲೈನಲ್ಲಿ ಪ್ರೊಸೆಸ್ ಈಸಿಯಾಗಿರುತ್ತೆ. ಆನ್ಲೈನಲ್ಲಿ ನೀವು ಆಲ್ಮೋಸ್ಟು ಎಲ್ಲ ಕಂಪ್ಲೀಟ್ ಡಾಟಾ ಎಂಟ್ರಿ ಮಾಡಿ ಜಸ್ಟ್ RSKಗೆ ಹೋಗಿ ಅಪ್ರೂವಲ್ ಮಾಡಿಸಿದ್ರೆ FID ಕ್ರಿಯೇಟ್ ಆಗುತ್ತೆ. FID ಏನಕ್ಕೆ ಬೇಕು, ನೀವು ಏನೇ ಒಂದು ಕೃಷಿ ಚಟುವಟಿಕೆ ನೀವು ನಡೆಸೋದಾದರೆ, ಮೀನ್ಸ್ ಯಾವುದೇ ಒಂದು ಸಬ್ಸಿಡಿ ತಾಳೋದಾಗ್ಬೋದು, ಅಥವಾ ನೀವು RMCಗೆ ನಿಮ್ಮ ಬೆಳೆಗಳನ್ನ ಸೇಲ್ ಮಾಡೋಕ್ಕಾಗ್ಬೋದು, ಅಥವಾ ನೀವು ಯಾವುದೋ ಒಂದು ಔಷಧಿನೋ ಗೊಬ್ಬರನೋ ಏನೋ ತಾಳೋಕ್ಕಾಗ್ಬೋದು, ನೀವು ಪ್ರತಿಯೊಂದು ವಿಚಾರ ಏನೇ ರೈತರಿಗೆ ಸಬ್ಸಿಡಿ ಬರೋದಾಗ್ಬೋದು, ಗೌರ್ಮೆಂಟಿಂದ ಏನೇನು ಸ್ಕೀಮ್ಸ್ ಬರುತ್ತೋ ಪ್ರತಿಯೊಂದು ವಿಚಾರಕ್ಕೂ ಕೂಡ FID ಅವಶ್ಯಕತೆ ಇದೆ. ಇವತ್ತು FID ಇಲ್ಲದೆ ರೈತರದ್ದು ಯಾವುದೇ ರೀತಿ ಯಾವ ಕೆಲಸನೂ ನಡೆಯಲ್ಲ. ಅದು ಮೈನ್, ಪ್ರತಿಯೊಬ್ಬ ರೈತನು ಗಮನದಲ್ಲಿಟ್ಕೊಬೇಕಾಗಿದೆ. ಮತ್ತು ತುಂಬ ಜನ ರೈತರಿಗೆ ಕನ್ಫ್ಯೂಷನ್ ಇರುತ್ತೆ, FID ಕೃಷಿ ಇಲಾಖೆಗೆ ಬೇರೆ, ಮತ್ತು RMCಗೆ ಬೇರೆ, ಅಥವಾ ಬೇರೆ ನೀವು ರಸಗೊಬ್ಬರಗಳು ತಾಳಕ್ಕೆ ಹೋಗಿತ್ತವ ಈ ಕೇಳೋ ಅಂಥ FIDನೇ ಬೇರೆ ಅಂದ್ಕೊಂಡಿರ್ತೀರ. FID ಅಂದರೆ ಒಂದೇ, ಒಂದ್ಸಲಿ ಈ ಆಧಾರ್ ಕಾರ್ಡ್ ನಂಬರ್ ಯಾವ ಥರ ಜನ್ರೇಟ್ ಆಗುತ್ತೋ ಆ ರೀತಿ FID ನಂಬರ್ ಒಂದ್ಸಲಿ ಜನ್ರೇಟ್ ಆದರೆ ಅದನ್ನು ನೀವು ಅವಾಗವಾಗ ಹೋಗಿ ತಗೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಒಂದ್ಸಲಿ FIDನ ಬರ್ದು ಮಾಡಿಕೊಂಡ್ರೆ ಅದೇ FID ನಿಮ್ಗೆ ಎಲ್ಲ ಇಲಾಖೆಗೂ ಕೂಡ ಯೂಸ್ ಆಗುತ್ತೆ. ಆಮೇಲೆ ಕೆಲವು ರೈತರುಗಳಲ್ಲಿ ಪಾಣಿ ಇಲ್ಲ, ನಮ್ಮದು ಪಾಣಿ ಬರ್ತಿಲ್ಲ, ನಮ್ಮ ಹೆಸರಲ್ಲಿಲ್ಲ, ನಮ್ಮ ಅಪ್ಪವ್ರ ಹೆಸರಲ್ಲಿದೆ, ತಾತವ್ರ ಹೆಸರಲ್ಲಿದೆ, ಹಂಗಾಗಿ FID ಕ್ರಿಯೇಟ್ ಆಗಿಲ್ಲ ಅನ್ನೋಂಥ ಸಮಸ್ಯೆಗಳು ತುಂಬ ಇದೆ. ಸೊ ಅದನ್ನು ನೀವು ಆದಷ್ಟು ಪಾಣಿ ಮಾಡಿಸ್ಕೊಂಡು, ಆದಷ್ಟು ಬೇಗ ಪಾಣಿ ಚೇಂಜ್ ಮಾಡಿಸ್ಕೊಂಡು ನೀವು FID ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕೆಂದರೆ ಫ್ಯೂಚರಲ್ಲಿ FID ಇಲ್ಲದೆ ಯಾವುದೇ ರೀತಿ ಕೆಲಸಗಳಾಗಲ್ಲ. ನಿಮಗೆ ಪಾಣಿನೇ ಇಲ್ಲ, FID ಮಾಡಿಸ್ಲೇಬೇಕು ಅನ್ನೋಂಥ ಸಿಚುವೇಷನ್ಸ್ ಬಂದಾಗ ಪಾಣಿ ಇಲ್ಲ ಅಂತ ಹೇಳ್ಬಿಟ್ಟು FID ಕ್ರಿಯೇಟ್ ಮಾಡ್ಬೋದು, ಬಟ್ ಅದು ನಿಮಗೇನಕ್ಕೂ ಯೂಸ್ ಬರಲ್ಲ. ನೀವು ಎಲ್ಲೇ ತಗೊಂಡೋದ್ರೂ ಕೂಡ ಅದರಿಂದ ಯಾವುದೇ ರೀತಿ ಯೂಸ್ ಆಗಲ್ಲ, ಜಸ್ಟ್ FID ಅಷ್ಟೇ ಕ್ರಿಯೇಟ್ ಆಗುತ್ತೆ. ಸೊ ನೀವು ಆದಷ್ಟು ಪಾಣಿ ಚೇಂಜ್ ಮಾಡಿಸ್ಕೊಂಡು FIDನ ಕ್ರಿಯೇಟ್ ಮಾಡ್ಕೊಬೋದು. ಅದರಲ್ಲಿ ತಿದ್ದುಪಡಿ ನೀವು ಏನನ್ನ ತಪ್ಪಾಗಿತ್ತು ಅಂದರೆ, ಪಾಣಿಗಳು ಯಾವುದಾದ್ರೂ ಬೇರೆ ಪಾಣಿ ನಿಮ್ಮ ಹೆಸರಲ್ಲಿ ಕೂತಿತ್ತು, ಸ್ಮಾಲ್ ಫಾರ್ಮರು, ಬಿಗ್ ಫಾರ್ಮರು ಈ ಥರ ಏನನ್ನ ಚೇಂಜಸ್ ಇತ್ತು, ನಿಮ್ಮ ಡಾಟಾ ತಪ್ಪಾಗಿದೆ, FID ಇದೆ ಬಟ್ ಅದರಲ್ಲಿರೋಂಥ ಡಾಟಾಗಳು ಸರಿ ಇಲ್ಲ, ಅದರಿಂದ ನಮ್ಗೆ ಯಾವುದೇ ರೀತಿ ಅನುಕೂಲಗಳು ಆಗ್ತಿಲ್ಲ ಅಂದರೆ ಅದನ್ನು ನೀವು ಹತ್ರದ ಗ್ರಾಮವನ್ಗೆ ಹೋಗಿ ಸರಿ ಮಾಡ್ಕೋಬೋದು, ಅಥವಾ ಕೃಷಿ ಇಲಾಖೆ ನಿಮ್ಮ RSK ಇರುತ್ತಲ್ಲ RSKಗೆ ಹೋಗ್ಬಿಟ್ಟು ಸರಿ ಮಾಡ್ಕೋಬೋದು. ನೆಕ್ಸ್ಟು ನೀವು FIDನ ಎಲ್ಲಿ ತೊಗೊಳ್ಳೋದು, ಎಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದು ಅನ್ನೋ ಥರ ನಿಮ್ಮ ಮೈಂಡಲ್ಲಿ ಬರ್ತಿರ್ಬೋದು. ಅದಕ್ಕೆ ನೀವು ಆನ್ಲೈನಲ್ಲಿ ಬೇಕಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಆನ್ಲೈನಲ್ಲಿ KKisan ಅಂತ ಹೇಳ್ಬಿಟ್ಟು ಸರ್ಚ್ ಕೊಟ್ಟರೆ ಗೂಗಲ್ನಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ನಲ್ಲಿ ಸಿಟಿಸನ್ ಲಾಗಿನ್ನ ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸಿಟಿಸನ್ ಲಾಗಿನ್ನ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟು ಅದರಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ, ಅಲ್ಲಿ ಹೋಗಿ ಫಾರ್ಮರ್ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಡೀಟೇಲ್ಸ್ ಏನೇನಿದೆ ಎಲ್ಲ ಡೀಟೇಲ್ಸ್ ಕೇಳುತ್ತೆ, ಆ ಡೀಟೇಲ್ಸ್ನ ಅಪ್ಲೋಡ್ ಮಾಡಿಬಿಟ್ಟು ನೀವು ಫಾರ್ಮರ್ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದು ನಿಮ್ಮ ಹತ್ತಿರದ RSKಗೆ ಹೋಗುತ್ತೆ, ರೈತ ಸಂಪರ್ಕ ಕೇಂದ್ರ, ನಿಮ್ಮ ಹೋಬಳಿ ಮಟ್ಟದಲ್ಲಿರುತ್ತೆ, ನಿಮ್ಮ ಹೋಬಳಿ ಮಟ್ಟದಲ್ಲಿರೋಂಥ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನೀವು ಅಪ್ರೂವಲ್ ಮಾಡಿಸಿದ್ರೆ ಆ FID ಅಪ್ರೂವಲ್ ಆಗುತ್ತೆ. ಅದು ಒನ್ ವೇ. ನೆಕ್ಸ್ಟು ನಿಮ್ಮ ಹತ್ತಿರದ ಗ್ರಾಮವನ್ನು, ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮವನ್ಗಳು ಓಪನ್ ಆಗಿದ್ದಾವೆ ಈಗ, ಪ್ರತಿ ಊರಲ್ಲೂ ಗ್ರಾಮವನ್ ಇದ್ದಾವೆ.
ಆ ಗ್ರಾಮವನ್ನು ಹೋಗಿ ಜಸ್ಟ್ ನೀವು ಆಧಾರ್ ಕಾರ್ಡು, ಪಾಸ್ಬುಕ್ಕು ಮತ್ತು ಒಂದು ಫೋಟೋ ಇಷ್ಟನ್ನ ತಗೊಂಡೋದ್ರೆ ನಿಮಗೆ ಎಫ್ ಐ ಡಿನ ಕ್ರಿಯೇಟ್ ಮಾಡಿಕೊಡ್ತಾರೆ. ಅಪ್ರೂವಲ್ ಕೂಡ ಅವರೇ ಮಾಡಿಸ್ಕೊಡ್ತಾರೆ ಒಂದು ವೀಕಲ್ಲಿ. ನಿಮಗೆ ರಿಸ್ಕ್ ಇರಲ್ಲ, ಜಸ್ಟ್ ಒಂದೊಂದು ಕಡೆ ಒಂದೊಂದು ಥರ ಚಾರ್ಜಸ್ ಇರುತ್ತೆ, ಆ ಚಾರ್ಜಸ್ನ ಕೊಟ್ಬಿಟ್ಟು ನೀವು ಅಲ್ಲಿ ಬೇಕಾದ್ರೂ ಕ್ರಿಯೇಟ್ ಮಾಡಿಸ್ಕೋಬೋದು. ಅಥವಾ ನೀವು ಡೈರೆಕ್ಟಾಗಿ ಹೋಗಿ ಕೃಷಿ ಇಲಾಖೆಯಲ್ಲೇ ಎಫ್ ಐ ಡಿನ ಕ್ರಿಯೇಟ್ ಮಾಡಿಸ್ಕೋಬೋದು. ಇನ್ನು ನೀವು ಆನ್ಲೈನಲ್ಲೇ ಕ್ರಿಯೇಟ್ ಮಾಡ್ಕೊತೀನಿ ಅಂದರೆ ಅದಕ್ಕೆ ಸಪ್ರೇಟಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳಿದ್ದಾವೆ. ನಮ್ಮ ಚಾನಲ್ನಲ್ಲೂ ಕೂಡ ಯಾವ ರೀತಿ ನಾವು ಎಫ್ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳೋದು, ಎಫ್ ಐ ಡಿನ ರಿಜಿಸ್ಟ್ರೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಬೇರೆ ಯಾವುದಾದ್ರೂ ಮಾಹಿತಿ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಅದಕ್ಕೆ ಪೂರಕವಾದ ಕರೆಕ್ಟಾಗಿರೋಂಥ ಒಂದು ಈಸಿ ವೇನಲ್ಲಿ ಎಫ್ ಐ ಡಿನ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋದು, ನೆಕ್ಸ್ಟ್ ನಿಮಗೆ ಬೇರೆ ಯಾವುದಾದ್ರೂ ಡೌಟ್ಸ್ ಇತ್ತು ಅಂದರೆ ಅದಕ್ಕೆ ಬೇಕಾಗಿರುವಂಥ ವೀಡಿಯೋನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ರೈತರಿಗೆ ಬೇಕಾಗೋಂಥ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಹೆಚ್ಚಾಗಿ ಲೈಕ್ ಮಾಡಿ ಮತ್ತು ಹೆಚ್ಚಿನ ಜನ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಬಾಯ್.